ನೋಡಿ ಇಲ್ಲಿ ನಾನು ಹುರಿಗಡಲೆ ವಡೆ ಮಾಡ್ತಾ ಇದ್ದೀನಿ ಹುರಿಗಡಲೆ ಅಂದ್ರೆ ಪುಟಾಣಿದು ಇದು ತುಂಬಾ ಚೆನ್ನಾಗಿರುತ್ತೆ ಹೊಸದ ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಚಾ ಕಾಫಿ ಒಟ್ಟಿಗೆ ಅದು ಸಾಯಂಕಾಲ ತಿನ್ನಲಿಕ್ಕೆ ಪುಟಾಣಿ ಮಿಕ್ಸಿಗೆ ಹಾಕಿ ಮಾಡಿರೋಂತ ವಡೆ ಇದು ನೀವು ಒಂದಸತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಮಗೆ हाय वेलकम बैक टू यूट्यूब चैनल हेगिद्दीरा एल्लरू चेन्नागिद्दीरा नावु सह चेन्नागिद्दीवि नोडि फ्रेंड्स बेळग्गे स्नान पूजे एल्ल आगिदे ईग श्रेया रेडी आग्ता इद्दाळे अवळिगे स्वल्प तिंडि माडि कोड्तीनि गोळि बज्जि माडि चट्नी माडिट्टे गोळि बज्जि अष्टु माडबेकु रेडी माडिट्टिदीनि हिट्टु बेळग्गे बेग रेडी माडबेकल्ल अदन्न आल्रेडि रेडी माडिट्टिदीनि ईग अवळु कालेजिगे होगुव अष्टरल्लि अदन्न माडि कोड्तीनि फ्रेंड्स ಪೂಜೆ ಎಲ್ಲ ಆಗಿದೆ ಈಗ ಆಲ್ರೆಡಿ ನಾನು ಬೆಳಗ್ಗೆ ಪೂಜೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಏನೋ ಒಂದು ಫೋನ್ ಬಂತು ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆದೆ ಯಾಕೆ ಅಂಥೇಳಿ ಆಮೇಲೆ ಹೇಳ್ತೀನಿ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ ಸ್ನಾನ ಎಲ್ಲ ಆಗಿತ್ತು ಆಲ್ರೆಡಿ ಸ್ನಾನ ಮಾಡಿ ಪೂಜೆ ಮಾಡಿ ಇನ್ನೇನು ಚಟ್ನಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಒಂದು ಕಾಲ್ ಬಂತು ಬೆಳಗ್ಗೆನೇ ಸ್ವಲ್ಪ ಬೇಜಾರಾಗಿದೆ ಆಮೇಲೆ ಹೇಳ್ತೀನಿ ಏನಂತ ಹೇಳಿ ನೋಡಿ ಶ್ರೇಯಮ್ಮ ಗೋಳಿ ಬಜ್ಜಿ ತಿಂತ ಇದ್ದಾಳೆ ಬೆಳಗ್ಗೆ ತಿಂಡಿ ಮಾಡಿ ಕೊಟ್ಟೆ ಗೋಳಿ ಬಜ್ಜಿ ಏನಾಗಿದೆ ಶ್ರೇಯಮ್ಮ ಚೆನ್ನಾಗಿದೆ ಚಟ್ನಿ ಸೂಪರ್ ಖಾರ ಉಪ್ಪ ಕರೆಕ್ಟ್ ಹೌದಾ ನೋಡಿ ಬೆಳಗ್ಗೆ ಬೆಳಗ್ಗೆ ತಿಂಡಿ ರೆಡಿ ಆಯ್ತು ಗೋಳಿ ಬಜ್ಜಿ ಚಟ್ನಿ ಇವರು ತಿಂದ ಈಗ ಕಾಲೇಜಿಗೆ ರೆಡಿ ಆಗ್ಯಾರ ಆಲ್ರೆಡಿ ಟೈಮ್ ಆಗಿದೆ 8 ಗಂಟೆಗೆ 5 ನಿಮಿಷ ಕಮ್ಮಿ ಐತಿ ಹೊರಡ್ತಾರೆ ಫ್ರೆಂಡ್ಸ್ फ्रेंड्स श्रेयन गोली बजी हाईकोटे बेगे और बेग तिंडी तु कॉलेज हूँ यजमान बंद स्वल्प हिटिटा गोली बजी हाँता और स्वल्प तकारी गोली बजी नोट चेना बंद सूपर आगे बंद गोली बजी फ्रेंड्स नोड्री गोली बजी ತುಂಬ ಚೆನ್ನಾಗಿ ಬಂದವು ಇದೊಂದು ಸ್ವಲ್ಪ ರಾಕ್ ಕರ್ದು ಬಿಡ್ತೀನಿ ಆಯಿತು ಬಟ್ಟೆ ಎಲ್ಲ ಆಗ್ಯಾವ ಈಗ ಆಲ್ರೆಡಿ ಇಲ್ಲಿ ಕಿಡಿಕೆ ತುಂಬ ಬಿಸಿಲು ಬರ್ತೈತೆ ನೋಡ್ರಿ ಗೋಳಿ ಬಜ್ಜಿ ನೋಡ್ರಿ ಸ್ವಲ್ಪ ಸ್ವಲ್ಪ ಬಿಟ್ರು ಎಷ್ಟು ದಪ್ಪ ದಪ್ಪ ಎಷ್ಟು ಚಂದಪ್ಪ ನೋಡ್ರಿ ಬಿಡುವಾಗ ನೋಡಿದ್ರೆ ಹೇಗೇಗೋ ಬಿಟ್ಟಿರ್ತೀವಿ ಆದರೆ ರೌಂಡ್ ಶೇಪ್ ಎಷ್ಟು ಚೆನ್ನಾಗಿ ಬರ್ತಾವೆ ಯಜಮಾನರಿಗೆ ತಿಂಡಿ ಕೊಟ್ಟೆ ತಿಂತ ಇದ್ದಾರೆ ಅವರಿಗೆ ಚಾ ಮಾಡ್ಲ ಅಂದ್ರೆ ಬೆಲ್ಲ ಚಾ ಇದೆ ಅವ್ರಿಗೆ ಹಾಯ್ ಕೊಡ್ತೀನಿ ಬೇಡ ಇವು ತಿರುತ್ತಾವ ಫ್ರೆಂಡ್ಸ್ ತುಂಬಾ ಅದಕ್ಕೆ ಈ ತರ ಮಾಡ್ಬೇಕು ಗುಲಾಬ್ ಜಾಮೂನಿಗೆಲ್ಲ ಮಾಡ್ತೀನಿ ನೋಡಿ ಈ ತರ ಮಾಡಿದ್ರೆ ಒಂದೇ ಕಲರ್ ಬಂದ್ಬಿಡ್ತಾವ ಚೆನ್ನಾಗಿ जैन गूड तर चना तकते फ्रेंड्स मत इतना बाली गुणी बंद फ्रेंड्स रेडी तक ಇವು ಹಿಟ್ಟು ಎಷ್ಟು ನೆನಿತಲ್ಲ ಅಷ್ಟು ಚೆನ್ನಾಗಿರ್ತಾವೆ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಕಲಿಸಿ ಒಂದೆರಡು ಗಂಟೆ ನೆನಿ ಇಟ್ಟಿದ್ದೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದವು ಶ್ರೇಯಾ ಒಂದು ವಾರದಿಂದ ಆಯ್ತು ಗೋಳಿ ಬಜ್ಜಿ ಮಾಡೋ ಗೋಳಿ ಬಜ್ಜಿ ಮಾಡೋ ಅಂತ ಇದ್ರು ಫ್ರೆಂಡ್ಸ್ ಅದಕ್ಕೆ ಈಗ ಬೆಳಗ್ಗೆ ಮಾಡಿದೆ ನೋಡಿರಿ ಗೋಳಿ ಬಜ್ಜಿ ನೋಡಿ ಗೋಳಿ ಬಜ್ಜಿ ಹೇಗೆ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈಗ ನಾನು ತಿಂಡಿ ತಿಂತೀನಿ ಯಜಮಾನರು ತಿಂತಾ ಇದ್ದಾರೆ ನೋಡಿ ಇಲ್ಲಿ ಯಜಮಾನರು ಗೋಳಿ ಬಜ್ಜಿ ತಿಂತಾ ಇದ್ದಾರೆ ಇಲ್ಲಿ ಹೇಗೆ ಬಂದಿದ್ದೀರಿ ಚೆನ್ನಾಗಿ ಉಂಟಾ ಫ್ರೆಂಡ್ಸ್ ಇಷ್ಟೋ ತನಕ ಮಲಗಿದ್ರು ನೋಡಿ ಅವರು ಹುಷಾರಿಲ್ಲ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಇಷ್ಟೋ ತನಕ ಮಲಗಿದ್ರು
9 ಫೋನ್ ಬಂತು, ತಿಂಡಿ ತಿಂದು ಹೊರಡ್ತಾರೆ ಈಗ ಅಲ್ಲ ರೀ. ನಾನು ತಿಂಡಿ ತಿಂತೀನಿ ಈಗ. ಸರಿ ಫ್ರೆಂಡ್ಸ, ನಾನಿಲ್ಲಿ ಪುಟಾಣಿ ವಡೆ ಮಾಡಲಿಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಪುಟಾಣಿ ವಡೆ ಮಾಡುವಂಥ ಸಾಮಾನು ನೋಡಿ, ಒಂದು ಬೌಲು ಪುಟಾಣಿ ತಂದಿದ್ದೀನಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು ತಂದಿದ್ದೀನಿ, ಒಂದು ಈರುಳ್ಳಿ ಸಂದಾಯಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಶುಂಠಿ ತುರಿದಿಟ್ಟು ಬಂದಿದ್ದೀನಿ, ಕಾಯಿ ಮೆಣಸು ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಕರಿಬೇವು ಕಟ್ ಮಾಡಿಟ್ಟಿದ್ದೀನಿ, ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಬ್ಯಾಡಗಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಇಷ್ಟಿದ್ರೆ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡಿ ಬನ್ನಿ. ಇಲ್ಲಿ ನಾನು ಏನು ಮಾಡ್ತೀನಿಪ್ಪ ಅಂದರೆ, ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ದೀನಿ, ಕಟ್ ಮಾಡಿಟ್ಟಿರೋಂಥ ಸಬ್ಬಸಿಗೆ ಸೊಪ್ಪು, ಅದರೊಟ್ಟಿಗೆ ಈರುಳ್ಳಿ, ಕಾಯಿ ಮೆಣಸು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕಾಯಿ ಮೆಣಸು, ಶುಂಠಿ ತುರಿದು ಬಿಟ್ಟಿಟ್ಟಿರೋದು, ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಒಂದು ಸತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರು ಬಿಡುತ್ತೆ, ಅದು ಈರುಳ್ಳಿ ಎಲ್ಲ ಇರುತ್ತೆ ನೋಡಿ, ಅದು ನೀರು ಬಿಡುತ್ತೆ ಚೆನ್ನಾಗಿ. ಸ್ವಲ್ಪ ನಾವು ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ಸಬ್ಬಸಿಗೆ ಸೊಪ್ಪನ್ನು ನಾವು ತೊಳೆದು ಕಟ್ ಮಾಡಿರೋದ್ರಿಂದ ಅದು ಕೂಡ ನೀರು ಬಿಡುತ್ತೆ, ಈರುಳ್ಳಿ ಅಂತೂ ನೀರು ಬಿಟ್ಟೇ ಬಿಡುತ್ತಲ್ಲ, ಅದಕ್ಕೋಸ್ಕರ ಈಗ ನಾನು ಅದನ್ನ ಸೈಡ್ ಎತ್ತಿಡ್ತೇನೆ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೆ, ಸಾರಿ ಮಿಕ್ಸಿ ತೊಗೊಂಡಿದ್ದೇನೆ, ಅದಕ್ಕೆ ನಾನು ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸು, ಹುರಿಗಡಲೆ, ಪುಟಾಣಿ ಹಾಕಿ ಇಲ್ಲಿ ನಾನು ಮಿಕ್ಸಿ ಮಾಡ್ತೇನೆ. ಇದನ್ನು ಫುಲ್ಲು ತರಿತರಿಯಾಗಿ ಮಾಡಬಾರ್ದು, ಫುಲ್ ಹಿಟ್ಟು ಥರನೂ ಮಾಡಬಾರ್ದು, ಮೀಡಿಯಮಲ್ಲಿ ಮಾಡಬೇಕಾಗತ್ತೆ. ಅದನ್ನು ಅದಕ್ಕೆ ಹಾಕಿದೆ ನೋಡಿ, ತರಕಾರಿ ಎಲ್ಲ ಮಿಕ್ಸ್ ಮಾಡಿಟ್ಟಿರೋವಂಥ ಬೌಲ್ಗೆ. ಈಗ ಇದನ್ನು ಕೂಡ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನಾನು. ನೀರು ಹಾಕಿದೇನೆ, ಅದು ಸಹ ನೀರು ಬಿಟ್ಟಿರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಈ ಥರ ಹಾಕಬೇಕು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನಾವು ಅದಕ್ಕೆ ನೀರು ಹಾಕಿ ಕಲಿಸ್ಬೇಕಾಗತ್ತೆ ಚೆನ್ನಾಗಿ. ಇದು ಯಾವ ಹದಕ್ಕೆ ಅಂದರೆ, ನಾವು ಚಪಾತಿ ಪೂರಿ ಎಲ್ಲ ಮಾಡ್ತೀವಿ ನೋಡಿ, ಆ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ನೋಡಿ. ಇಷ್ಟು ಕಲಿಸಿದ್ರೆ ಸಾಕು ಈ ಥರ. ಇದನ್ನೇನು ನೆನಿಲಿಕ್ಕೆ ಬಿಡುವಂಥದ್ದೇನು ಬೇಡ ಫ್ರೆಂಡ್ಸ. ಇಲ್ಲಿ ಒಂದು ಕಡೆ ಗ್ಯಾಸ್ ಮೇಲೆ ನಾನು ಕಡಂಗಿ ಇಟ್ಟಿದ್ದೀನಿ, ಅದಕ್ಕೆ ಕಾಯಲಿಕ್ಕೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ, ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಕಾಯಿಲಿ, ಎಣ್ಣೆ ಕಾಯುವಷ್ಟರಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕಾಗುತ್ತೆ. ನಾವು ಚಟಂಬಡೆ ಎಲ್ಲ ಮಾಡ್ತೀವಿ ನೋಡಿ, ಆ ಥರ ಮಾಡಿದರೆ ಆಯಿತು. ಚಿಕ್ಕ ಚಿಕ್ಕದಾಗಿ ನೋಡಿ ಈ ಥರ ಮಾಡಿ ಇಟ್ಕೊಂಬಿಡಿ ಎಲ್ಲವನ್ನು. ಎಣ್ಣೆ ಕಾದ ತಕ್ಷಣ ನಾವು ಕೂಡಲೇ ಹಾಕ್ಲಿಕ್ಕಾಗುತ್ತೆ ಅಂಥೇಳಿ ಅಷ್ಟೇ. ಅಡಿಕೆ ಅಷ್ಟು ತೊಗೋಬೋದು, ಇಲ್ಲಿ ಚಟಂಬಡೆ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್. ಈ ಥರ ರೌಂಡ್ ಶೇಪ್ ಮಾಡಿ ಕೈಯಿಂದ ಮಧ್ಯಕ್ಕೆ ಒತ್ತಿದರೆ ಸಾಕು, ಚೆನ್ನಾಗಿ ಆಗುತ್ತೆ. ಅದು ಸ್ವಲ್ಪ ಸಿಲುಕ್ ಬಿಟ್ಟದ್ದನ್ನು ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನಾನೀಗ ಇಲ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ, ಎಣ್ಣೆಯಲ್ಲಿ ಒಂದೊಂದಾಗೆ ಬಿಡ್ತಾ ಹೋಗ್ತೇನೆ ನೋಡಿ. ಎಣ್ಣೆ ಫುಲ್ ಕಾಯಿಸ್ಕೊಂಡು ಸ್ಲೋ ಮಾಡ್ಕೊಳ್ಳಿ ಈಗ, ಯಾಕಂದರೆ ಎಣ್ಣೆ ಮೊದಲಿಗೆ ಕಾಯಿಸ್ಕೊಂಡ್ಬಿಡಬೇಕು ಫುಲ್ಲು, ಆಮೇಲೆ ಸ್ಲೋ ಮಾಡ್ಕೋಬೇಕು, ಯಾಕಂದರೆ ಒಳಗಡೆ ಹಿಟ್ಟು ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಸ್ವಲ್ಪ ಒಂದು 2-3 ನಿಮಿಷ ಸ್ಲೋ ಉರಿಯಲ್ಲಿ ಇಟ್ಟು ಆಮೇಲೆ ಫುಲ್ ಉರಿಯಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಅದು ಕೂಡ ಕರಿಯುತ್ತೆ ಎಣ್ಣೆಯಲ್ಲಿ ನೋಡಿ. ಈಗ ನಾವು ಹಿಟ್ಟು ಇದನ್ನು ವಡಿ ಹಾಕಿದ ಮೇಲೆ ಒಂದು 2 ನಿಮಿಷ ಹಾಗೆ ಬಿಡಬೇಕು, ಸ್ಪೂನ್ ಎಲ್ಲ ಹಾಕಿ ತಿರುಗಿಸ್ಲಿಕ್ಕೆ ಹೋಗ್ಬಿಡಿ. ತಿರುಗಿಸಿದ್ರೆ ಏನಾಗುತ್ತೆ, ಅದು ಹಿಟ್ಟಿನ ಎಲ್ಲ ಹಿಟ್ಟು ಸ್ಪೂನಿಗೆ ಅಂಟಿಬಿಡುತ್ತೆ. ಅದಕ್ಕಾಗಿ ಈಗ ಒಂದೊಂದಾಗಿ ನಾನು ತಿರುಗಿಸ್ತಾ ಹೋಗ್ತೀನಿ ನೋಡಿ ಎಣ್ಣೆಯಲ್ಲಿ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಅಂಟೋದಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಯಾವುದು ಇದು ಇಲ್ಲ, ಸಬ್ಬಸಿಗೆ ಸೊಪ್ಪಿದೆ ಆರೋಗ್ಯಕ್ಕೆ ಒಳ್ಳೆಯದು, ಹುರಿಗಡಲೆ ಅಂತೂ ಒಳ್ಳೆ ಕ್ವಾಲಿಟಿ ತಗೊಳ್ಳಿ ಚೆನ್ನಾಗಿರುತ್ತೆ. ಇದು ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ, ಎಷ್ಟು ಚೆನ್ನಾಗಿ ಬಂತು ನೋಡಿ. ಈ ಥರ ಎಲ್ಲ ತಿರುಗಿಸ್ತಾ ಹೋಗಬೇಕು, ಎಲ್ಲಿ ಸೈಡಿಗೆಲ್ಲ ಕರೆದಿರ್ದಿಲ್ಲಲ್ಲ ಎಣ್ಣೆಯಲ್ಲಿ ಅದೆಲ್ಲವನ್ನು ಕರಿತದೆ ನೋಡಿ ಈ ಥರ. ಈಗ ತಕ್ಕೊಂಬಿಡ್ತೇನೆ ನಾನು ಇದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೇನೆ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಚಹಾ ಒಟ್ಟಿಗೆ ಅಂತೂ ಸೂಪರಾಗಿರುತ್ತೆ ನೋಡಿ.
ಮತ್ತೆ ಎಣ್ಣೆ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ಫ್ರೆಂಡ್ಸ್ ಇದು ಕರಿಲಿಕ್ಕೆ ಸ್ವಲ್ಪ ಎಣ್ಣೆ ಕರಿಲಿಕ್ಕೆ ಅಷ್ಟೊಂದು ಇದು ಆಗಲ್ಲ ನೋಡಿ ಎಲ್ಲವನ್ನ ತೆಗೆದು ಬಿಟ್ಟೆ ನಾನಿಗೆ ಟೊಮೆಟೊ ಸಾಸ್ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಟೊಮೆಟೊ ಸಾಸ್ ಇಷ್ಟ ಇಲ್ಲನವರು ಕಾಯಿ ಚಟ್ನಿ ಒಟ್ಟಿಗೆ ಆದರೂ ತಿನ್ಬೋದು ಇಲ್ಲಾಂದರೆ ಹಾಗೆ ಚಾ ಕಾಫಿ ಒಟ್ಟಿಗೆ ಆದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಟೊಮೆಟೊ ಸಾಸ್ ಒಟ್ಟಿಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಟೊಮೆಟೊ ಸಾಸ್ ಒಟ್ಟಿಗೆ ತಿಂದಿರೋದು ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿತ್ತು ಮಾತ್ರ ಸೂಪರಾಗಿತ್ತು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ರೇಮ ಲಾಗ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಈಗ ಸ್ವಲ್ಪ ಎಲ್ಲ ಕೆಲಸ ಆಯಿತು ಬೆಳಗ್ಗೆಯಿಂದ ಏನು ಜಾಸ್ತಿ ವಿಡಿಯೋ ಮಾಡಿಲ್ಲ ಇವತ್ತು ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳುವಾಗ ನಿಮಗೊಂದು ವಿಚಾರ ಹೇಳಿದ್ದೆ ಆವಾಗಲಿಂದ ಮಾತಾಡಬೇಕು ಮಾತಾಡಬೇಕಂತ ಇದ್ದೆ ಮಾತಾಡೋದಾಗ್ತಾ ಇರಲಿಲ್ಲ ಈಗ ಸಾಯಂಕಾಲ ಎಲ್ಲ ಕೆಲಸ ಆಗಬೇಕು ದೇವ್ರಿಗೆ ದೀಪ ಹಚ್ಚಿ ಬಂದು ಕೂತಿದ್ದೀನಿ ಸೆಕೆ ಮಾತ್ರ ಸಿಕ್ಕಾಪಟ್ಟೆ ಇದೆ ಇವತ್ತು ನಮ್ಮ ಚಿಕ್ಕಪ್ಪನ ಹೆಂಡತಿ ತೀರ್ಕೊಂಡಿದ್ದಾರೆ ಬೆಳಗಿನ ಜಾವ ಹೋಗಬೇಕಾಗಿತ್ತು ಮಗನ ಎಕ್ಸಾಮ್ ಇದೆ ಅಂತೇಳಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಹುಷಾರಿದ್ದರು ತುಂಬ ಚಿಕ್ಕವರು ಹೇಗೆ ಅಂತೇಳಿ ಗೊತ್ತಿಲ್ಲ ಸಡನ್ಲಿ ಕಾಲು ನಡಿಲಿಕ್ಕೆ ಬರಲಿಲ್ಲ ಅಂಥೇಳಿ ಒಂದು ಮೂರು ನಾಲ್ಕು ವರ್ಷದಿಂದ ಕಾಲು ನೋವಿತ್ತು ಅವರಿಗೆ ಹಾಗೆ ಕಾಲು ನೋವಿದೆ ಅಂಥೇಳಿ ಹೇಳ್ತಾಯಿದ್ರು ತೋರಿಸ್ಕೊಂಬರ್ತಿದ್ರು ಇದನ್ನು ಮಾಡ್ತಿದ್ರು ಈಗ ಎರಡು ಮೂರು ದಿನದಿಂದ ಅಂಗಾಲು ಊರಲಿಕ್ಕೆ ಬಂದಿಲ್ಲಂತೆ ಮಲಗಿದ್ದಾರೆ ಅಡ್ಮಿಟ್ ಮಾಡಿದ್ದಾರೆ ಹೋಗಿ ಇವತ್ತು ಬೆಳಗಿನ ಜಾವ ಡೆತ್ ಆಗಿದ್ದಾರೆ ನನಗೆ ಬೆಳಗ್ಗೆ ನಮ್ಮ ತಾಯಿ ಏಳು ಗಂಟೆಗೆ ಕಾಲ್ ಮಾಡಿ ಹೇಳಿದರು ಅದೇ ಸ್ವಲ್ಪ ಬೇಜಾರಾಯಿತು ಬೆಳಗ್ಗೆ ತುಂಬ ಚಿಕ್ಕವರು ದೊಡ್ಡವರೇನಲ್ಲ ನಮ್ಮ ತಾಯಿಗಿಂತಲೂ ಎಲ್ಲೇನು ಚಿಕ್ಕವರು ಹಾಗಾಗಿ ಚಿಕ್ಕಮ್ಮ ಅಂದರೆ ನಮ್ಮ ತಂದೆಯವರ ತಮ್ಮನ ಹೆಂಡತಿ ನಮ್ಮ ತಂದೆಯವರ ಚಿಕ್ಕಪ್ಪನ ಮಗ ಅಂದರೆ ಅವ್ರ ತಮ್ಮ ಹಾಗಾಗಿ ಇವತ್ತು ಬೆಳಗಿನ ಜಾವ ತೀರ್ಕೊಂಡಿದ್ದಾರೆ ಹೋಗಬೇಕಾಗಿತ್ತು ಎಷ್ಟೋ ತನಕ ಒಬ್ಬಳೇ ಹೋಗಬೇಕಾಗುತ್ತೆ ಅಶ್ರೇ ಅನ್ಬಿಟ್ಟು ಹೋಗಬೇಕಾಗುತ್ತೆ ಅದಕ್ಕೆ ಬೇಡ ಅಂಥೇಳಿ ಹೋಗಲಿಲ್ಲ ನೋಡಿ ಅದಕ್ಕೆ ಬರುವಾರ ಊರಿಗೆ ಹೋಗೋದಿದೆ ಅಂಥೇಳಿ ಬಿಟ್ಟೆ ಫ್ರೆಂಡ್ಸ ಅದೇ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆಯಿಂದ ಬೇಜಾರಾಯಿತು ನನಗೂ ಸಹ ಈಗ ಮಧ್ಯಾಹ್ನ ಸಾಯಂಕಾಲ 4 ಗಂಟೆಗೆ ಮಣ್ಣು ಕೊಟ್ಟರಂತೆ ಬೆಳಗ್ಗೆಯಿಂದ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಏನು ಮಾಡಲಿಕ್ಕಾಗಲಿಲ್ಲ ವಿಡಿಯೋಸ ಜಾಸ್ತಿ ಮಾಡಿಲ್ಲ ನಾನು ಇವತ್ತೇನು ಮಾಡಲಿಕ್ಕೆ ಮನಸ್ಸು ಆಗಲಿಲ್ಲ ಒಂಥರ ಇದು ಆದಾಗೆ ಆಯಿತು ಚಿಕ್ಕವರು ಮೂರು ಜನ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಯಾರೂ ಇಲ್ಲ ಮೂರು ಜನ ಕಲಿತಾ ಇದ್ದಾರೆ ಇನ್ನು ಚಿಕ್ಕವರು ತುಂಬ ಚಿಕ್ಕವರು ಇದ್ದಾರೆ ಹಾಗಾಗಿ ಚಿಕ್ಕ ಮಗನೇ ನನ್ನ ಮಗಳು ಅವರಿಗೆ ಅವನದನ್ನು ಅದಕ್ಕಿಂತ ನನ್ನ ಮಗಳು ಅಷ್ಟು ಅದಕ್ಕಿಂತ ದೊಡ್ಡವರು ಇಬ್ಬರಿದ್ದಾರೆ ಮೂರು ಜನ ಗಂಡು ಮಕ್ಕಳು ಹೆಣ್ಮಕ್ಳಿಲ್ಲ ಇನ್ನೂ ಮದುವೆ ಇಲ್ಲ ಏನಿಲ್ಲ ಇನ್ನು ಕಲಿತಾ ಇದ್ದಾರೆ ಅವ್ರ ಫೋಟೋ ಹಾಕ್ತೇನೆ ನಾನು ಫೋಟೋ ಮಾತ್ರ ನನ್ನ ಹತ್ರ ಇತ್ತು ಎಲ್ಲೋ ಇದೆ ಇನ್ನೊಂದು ಮೊಬೈಲಲ್ಲಿ ಅದರದ್ದು ಎಲ್ಲಿ ಹುಡುಕ್ಲಿ ಇವತ್ತು ತೀರ್ಕೊಂಡ ಮೇಲೆ ನಮ್ಮ ಊರ ಕಡೆ ಎಲ್ಲ ಅವ್ರದ್ದು ಬ್ಯಾನರ್ ಹಾಕ್ತಾರೆ ಊರಲ್ಲೆಲ್ಲ ಅದು ಇದೆ ಅದರದೇ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಅದೇ ಸ್ವಲ್ಪ ಬೇಜಾರು ಇವತ್ತು ಬೆಳಗ್ಗೆಯಿಂದ ನನಗೆ ಇವತ್ತೇನೋ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಎಷ್ಟಾಗಿದೆ ಅಷ್ಟನ್ನು ಹಾಕಿಬಿಡ್ತೇನೆ ಅಷ್ಟೇ ಸ್ವಲ್ಪ ಇವತ್ತಂತೂ ಏನೂ ಮಾಡಿಲ್ಲ ನಾನು ವಿಡಿಯೋ ನಿನ್ನಿದು ಒಂದು ಸ್ವಲ್ಪ ಇದೆ ಒಂದು ನಿಮಿಷದ ಅದನ್ನು ಸ್ವಲ್ಪ ಸೇರಿಸಿ ಹಾಕಿಬಿಡ್ತೀನಿ ಇವತ್ತು ಬೆಳಗ್ಗೆ ಗೋಳಿ ಬಜ್ಜಿ ಮಾಡಿರೋದು ಮಧ್ಯಾಹ್ನ ಏನೂ ಮಾಡಿಲ್ಲ ಊಟಕ್ಕೆ ಯಜಮಾನರು ಕೂಡ ಬರಲಿಲ್ಲ ಇವಾಗ ಈಗ ಶ್ರೇಯ ಸ್ವಲ್ಪ ಅನ್ನ ಸಾರು ಮಾಡ್ತೀನಿ ಅಂಥೇಳಿ ಅನ್ನ ಸಾರು ಅಕ್ಕಿ ಹೆಸರು ಮಾಡಿಕೊಟ್ಟೆ ಅನ್ನ ಸಾರು ಮಾಡ್ತೀನಿ ಅಂದಿದ್ದಾಳೆ ಇನ್ನೇನು ನಾನು ವಿಡಿಯೋ ಮಾಡಲ್ಲ ಫ್ರೆಂಡ್ಸು ಇಲ್ಲಿಗೆ ಇಡೀ ಎಂಡ್ ಮಾಡಿಬಿಡ್ತೇನೆ ನಾನು ಅದು ಬೆಳಗ್ಗೆಯಿಂದ ಇವತ್ತು ಕಾಲ್ ಮೇಲೆ ಕಾಲು ಇವತ್ತು ನೈಟ್ ಹತ್ತಿ ನಾಳೆ ಬೆಳಗ್ಗೆ ಬಾ ಅಂತಂದರು ಮತ್ತು ನಾನು ಬಂದು ರಿಟರ್ನ್ ಹೋಗಬೇಕು ಬರುವಾರ ಹೋಗಲಿಕ್ಕಿದೆ ನಾನು ಸ್ವಲ್ಪ ಕೆಲಸ ಇದೆ ಆ ಕೆಲಸಕ್ಕೋಸ್ಕರ ಆದರೂ ಬರುವಾರ ಹೋಗಬೇಕು ಮತ್ತು ಆಗೊಮ್ಮೆ ಈಗೊಮ್ಮೆ ಅಂದರೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ಬರುವಾರನ ಬಂದುಬಿಡ್ತೀನಿ 20ನೇ ತಾರೀಕು ನಂತರ ನಾನು ಊರಿಗೆ ಹೊರಡಬೇಕು ಹಾಗಾಗಿ ಆವಾಗಲೇ ಬರ್ತೇನೆ ಅಂತ ಹೇಳಿದೆ ಮತ್ತು ಎಂತ ಮಾಡೋದು ನೋಡಿ
ಸದೆ ಸ್ವಲ್ಪ ಬೇಜಾರು ಇರಲಿ ಪರವಾಗಿಲ್ಲ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡಿಬಿಡ್ತೇನೆ।